ಪಾದ್ರಿ ಇವಾಗ ಹೇಳ್ತಾ ಇದ್ದೇನೆ. ಇವಾಗ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ನಮ್ಮನ್ನು ಈ ಆತ್ಮಜ್ಞಾನದ ಕಡೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಗುರುಗಳಿಗೆ ನಾನು ಯಾವ ಥರ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದ್ರೆ ನಂಗೆ ಗೊತ್ತಾಗ್ತಿಲ್ಲ. ನಮ್ಮದೊಂದು ಬಳಗ ಅಂತ ಇದೆ, ಗೀತಾ ಬಳಗ ಅಂತ, ಅವರುಗಳು ಬಹಳ ಉತ್ಸಾಹದಿಂದ ಒಂದು ವರ್ಷದಿಂದನೂ ಹೆಚ್ಚು ಕಡಿಮೆ ಸುಮಾರು ಜನ ಬಂದಿದ್ದಾರೆ. ಅವ್ರ ಪರವಾಗಿ ನಾನು ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಅವರ ಶಿಷ್ಯರು ಉಮಾನಂದ ಇಷ್ಟು ನಡೆಸ್ಕೊಳ್ಳೋದು ತುಂಬ ಕಷ್ಟ, ಅದನ್ನು ಬಹಳ ಮುತುವರ್ಜಿಯಿಂದ ಮಾಡಿದ್ದಾರೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು, ಒಂದು ಇವಾಗ ನಾರದ ಭಕ್ತಿ ಸೂತ್ರ ಅಂತ ಸುಮಾರು ಒಂದೂವರೆ ತಿಂಗಳಿಂದ ನಾವು ಸಾಯಂಕಾಲದ ಹೊತ್ತು ಓದ್ತಾ ಇದ್ದು, ಅದರಲ್ಲಿ ಕೆಲವು ಎಲ್ಲ ವಿಷಯಗಳು ಅದು ನಮ್ಮ ಮಟ್ಟಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಂಡು ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಅನವಶ್ಯಕವಾದ ಮಾತುಗಳನ್ನು ಆಡದೇನೆ ಒಂದು ಗಂಟೆ ಕಾಲ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗೋಕ್ಕೆ ಬಹಳ ಸಹಾಯ ಮಾಡಿದೆ. ಅದರಲ್ಲಿ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ನನಗೆ ಇಷ್ಟ ಏನು ಅಂದರೆ, ಯಾರಿಗೆ ಆ ಪರಮಾತ್ಮನನ್ನು ದರ್ಶನ ಮಾಡಬೇಕು ಅಂತಲೋ, ಅವನ ಲೀಲೆಗಳನ್ನು ಕೇಳಬೇಕು ಅಂತಲೋ, ಸಂಕೀರ್ತನೆ ಮಾಡಬೇಕು ಅಂತಲೋ, ಆತ್ಮಜ್ಞಾನದ ಕಡೆಗೆ ಹೋಗಬೇಕು ಅಂತಲೋ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತೀನಿ ಅನ್ನತಕ್ಕಂಥ ಒಂದು ಜಿಜ್ಞಾಸೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕೆ ಇಚ್ಛೆ ತುಂಬ ಜನಕ್ಕಿರುತ್ತೆ, ಆ ಜ್ಞಾನನೂ ಇರುತ್ತೆ, ಆದರೆ ಆ ಕ್ರಿಯೆ ಅನ್ನೋದಿರುತ್ತೆ ಅಲ್ಲ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸ್ವರೂಪಿಣಿ ಅಂತ ಆ ಕ್ರಿಯೆ ಮಾಡೋದಕ್ಕೆ ಅನೇಕ ತೊಂದರೆಗಳು ಬಂದುಬಿಡುತ್ತೆ. ಅದು ದೈವಿಕ, ಆಧ್ಯಾತ್ಮಿಕ, ಅಧಿಭೂತ ಎಲ್ಲ ತೊಂದರೆಗಳು ಬರುತ್ತೆ. ಅದನ್ನು ಜಯಿಸ್ಕೊಂಡು ಇಲ್ಲಿ ಬಂದು ಕೂತಿರೋದಕ್ಕೆ ಆ ಪರಮಾತ್ಮ ಒಂದು ಹೇಳ್ತಾನೆ ನಾರದರ ಸೂತ್ರದಲ್ಲಿ, ಸುಮ್ಮನೆ ಭಗವಂತನನ್ನು ಕೇಳ್ಕೊಳ್ತಾ ಇರಬೇಕು, ನನಗೆ ಈ ಥರ ಇಷ್ಟ ಇದೆಪ್ಪ, ನನಗೆ ಕಲಿಬೇಕು ಅನ್ನೋ ಜ್ಞಾನನೂ ಇದೆ, ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ವಲ್ಲ, ಹೇಗೆ ಮಾಡೋದು ಅಂತ ದಿನಾಪ್ರತಿ ಕೇಳ್ಕೊಳ್ತಾ ಇದ್ದರೆ ಅವನ ಅನುಗ್ರಹದಿಂದ ಅತೀಂದ್ರಿಯ ಶಕ್ತಿ ಉಳ್ಳ ಮಹನೀಯರನ್ನು ಅವನು ಅನುಗ್ರಹ ಮಾಡ್ತಾನಂತೆ. ನೀವು ಅಲ್ಲಿ ಹೋಗಿ ಇಷ್ಟೊಂದು ಜನ ನಿಮಗಾಗಿ ಹಾತೊರಿತಾ ಇದ್ದಾರೆ, ಕಾದಿದ್ದಾರೆ, ಜ್ಞಾನ ಪಡಿಬೇಕು ಅಂತಿದ್ದಾರೆ, ಆದ್ದರಿಂದ ಅಲ್ಲಿ ನೀವು ಹೋಗಿ ಇವರಿಗೆ ಎಲ್ಲನೂ ಉಪದೇಶ ಮಾಡಿ ಅಂತ. ಅಥವಾ ಅವ್ರ ಬಳಿಗೇನೆ ಕರ್ಕೊಂಡು ಹೋಗ್ತಾನೆ, ಹೋಗೋ ಥರ ಮಾಡ್ತಾನಂತೆ, ವ್ಯವಸ್ಥೆ ಅವನೇ ಮಾಡ್ತಾನಂತೆ. ಆದರೆ ನಮಗಳಿಗೆ ನಿಜವಾದ ಉತ್ಸಾಹ ಇತ್ತು, ನಿಜವಾದ ವಿಶ್ವಾಸ ಇತ್ತು, ಶ್ರದ್ಧೆ ಇತ್ತು ಅನ್ನೋದಕ್ಕೆ ನಮ್ಮ ಉಮಾನಂದ ಅವರ ಮೂಲಕ ಸದ್ಗುರುಗಳಾದಂಥ ಪೂಜ್ಯ ನರಸಿಂಹ ಪ್ರಭುಜಿ ಅವ್ರನ್ನ ಪರಮಾತ್ಮ ಇಲ್ಲಿಗೆ ಕಳಿಸಿದ್ದಾನೆ. ನೀವು ಯಾರೂ ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಅಂದರೆ ನಿಮಗೆ ಆ ಭಗವಂತನಲ್ಲಿ ಶ್ರದ್ಧೆ ಇತ್ತು, ನಂಬಿಕೆ ಇತ್ತು, ವಿಶ್ವಾಸ ಇತ್ತು ಅನ್ನೋದು ಅಲ್ಲೇ ಅದು ದೃಷ್ಟಾಂತ, ಅದಕ್ಕೇನು ಬೇಕೇ ಇಲ್ಲ, ಬಂದ್ಬಿಡ್ತು. 10 ತಿಂಗಳಿಂದ 9 ತಿಂಗಳಿಂದ ಸಾಕಷ್ಟು ಎಲ್ಲನೂ ಪಡ್ಕೊಂಡಿದ್ದೀರಾ, ಅದು ಗೊತ್ತಾಗುತ್ತೆ. ನಾವು ಮಾತಾಡುವಾಗ ಮಧ್ಯದಲ್ಲಿ ಹೇಳ್ತಾರೆ ಅವರು, 3 ಮಕ್ಕಳ ಕತೆ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಅದರಿಂದ ಗೊತ್ತಾಗುತ್ತೆ. ಅದರಿಂದ ಆ ಪರಮಾತ್ಮ ಇಷ್ಟು ಅನುಗ್ರಹ ಮಾಡಿ ನಮ್ಮನ್ನು ಅಲ್ಲಿಗೆ ನಮಗಾಗಿ ಇಲ್ಲಿ ಬಂದು ಮಾಡಿಕೊಟ್ಟಿದ್ದಾರೆ. ಯಾವ ಥರ ನಾನು ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಬಳಗದಿಂದ, ಅವ್ರಿಗೆ ಹೇಳಿದೆ ಯಾರು ನೀವು ಮಾತಾಡಿಮ್ಮ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಸ್ವಲ್ಪ ಮೆಂಟಲ್ ಪ್ರಿಪ್ರೇಷನ್ ಬೇಕಲ್ಲ, ಅದಕ್ಕೆ ಸಮಯ ಇರಲಿಲ್ಲ ಅವ್ರಿಗೆ. ಇದನ್ನು ತುಂಬ ಒತ್ತಿ ಒತ್ತಿ ಹೇಳಿದ್ದೀನಿ, ಪರಮಾತ್ಮನಲ್ಲಿ ಭಕ್ತಿ ಇದ್ದಾಗ ಆ ಪರಮಾತ್ಮನೇ ಅತೀಂದ್ರಿಯ ಶಕ್ತಿ ಇರತಕ್ಕಂಥ ಮಹಾಪುರುಷರನ್ನು ಕಳಿಸ್ಕೊಡ್ತಾನೆ ಅಂತ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ. ನನಗೆ ಇನ್ನೊಂದು, ಅವ್ರಿಗೆ ಸದ್ಗುರುಗಳು, ಪೂಜ್ಯ ಗುರುಗಳು ಅನ್ನೋದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕು, ಆಚಾರ್ಯರು ಅಂತ ಹೇಳಬೇಕು ಅಂತ ಇಷ್ಟ ನನಗೆ. ಯಾಕೆ ಅಂತಂದರೆ
ಆಚಾರ್ಯ ಅಂದರೆ ಏನು ಅಂತ ತುಂಬ ಸತಿ ಹೇಳಿದ್ದೀವಿ. ಏನು ಆಚಾರ್ಯ ಅಂದರೆ? ಯಹ ಆಚರತಿ ಸಹ ಆಚಾರ. ಯಾರು ಆಡಿದ ಮಾತನ್ನ ಆಚರಣೆಗೆ ತರ್ತಾರೆ ಅವರು ಆಚಾರ್ಯ ಅಂತ. ಅದರಲ್ಲಿ ನನಗೆ ಇನ್ನೊಂದು ಸೇರಿಸ್ಬೇಕು ಅಂತ ಇಷ್ಟ ಆಗ್ತಾ ಇದೆ ನಿನ್ನೆಯಿಂದ, ಅವರು ಆಚಾರ್ಯರು. ಯಾಕೆಂದರೆ ಬರೀ ಬಾಯಿನಲ್ಲಿ ಮಾತಾಡೋದಲ್ಲ, ಪೂರ್ಣವಾಗಿ ಏನು ಹೇಳ್ತಾರೆಯೋ ಅದೇ ತರಹ ಅವರು ಆಚರಿಸ್ತಾ ಇದ್ದಾರೆ. ಅವರನ್ನು ನಾವು ಅನುಸರಿಸ್ಬೇಕು, ಅನುಸರಿಸ್ಕೊಂಡು ಹೋಗಬೇಕು. ಅದನ್ನು ನಮ್ಮ ಬಳಗದವ್ರಿಗೆಲ್ಲ ಆ ಥರ ಪರಮಾತ್ಮ ಕೊಡಲಿ ಶಕ್ತಿನ ಅಂತ ಕೇಳಿಕೊಂಡು ನಾನು ಮತ್ತೊಮ್ಮೆ ನಿಮ್ಮಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾರಾದರೂ ಆಮೇಲೆ ಬೇಕಾದರೆ ನಿಮ್ಮ ಅನುಭವಗಳನ್ನು ಮಾತಾಡೋರಿದ್ದರೆ ಮಾತಾಡಬಹುದು.